ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಾಣಾಪುರ ಗ್ರಾಮದಲ್ಲಿ ಭಾರೀ ಮಳೆಗೆ ಮಣ್ಣಿನ ಮನೆ ಏಕಾಏಕಿ ಕುಸಿದು ಮಣ್ಣಿನಡಿ ಸಿಲುಕಿದ್ದ ಮ್ಯಾರಥಾನ್ ಓಟಗಾರರೊಬ್ಬರನ್ನು ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಬೆಳಗಿನ ಜಾವ ಭಾರೀ ಮಳೆಯಾಗಿದ್ದು ಡಾಣಾಪುರ ಗ್ರಾಮದ ಕುಸಿದ ಮಣ್ಣಿನ ಮನೆಯಲ್ಲಿ ಮ್ಯಾರಥಾನ್ ಓಟಗಾರ 45 ವರ್ಷದ ಪ್ರಕಾಶ್ ಮತ್ತು ಅವರ ಅಕ್ಕ ಮಾತ್ರ ವಾಸವಿದ್ದರು ಎಂದು ತಿಳಿದುಬಂದಿದೆ. ಸ್ಥಳೀಯ ನಿವಾಸಿ ಹನುಮೇಶ್ ಬಾವಿಕಟ್ಟಿ ಮಾತನಾಡಿ, ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ. ರಾತ್ರಿ ಪೂರ್ತಿ ಸುರಿದ ಮಳೆಗೆ ತೊಯ್ದಿದ್ದ ಮಣ್ಣಿನ ಮನೆಯ ಗೋಡೆ ಏಕಾಏಕಿ ಕುಸಿದೆ. ಘಟನೆ ನಡೆದಾಗ ಬೆಳಗಿನ ಜಾವವಾಗಿದ್ದರಿಂದ ಪ್ರಕಾಶ್ ಅವರ ಅಕ್ಕನ ಮನೆಯಿಂದ ಹೊರಬಂದು ಕೆಲಸ ಮಾಡುತ್ತಿದ್ದರು. ತಮ್ಮ ಪ್ರಕಾಶ್ ಅವರು ಮನೆಯೊಳಗೆ ಚಾರ್ಜ್ ಇಟ್ಟಿದ್ದ ಮೊಬೈಲ್ ತರಲು ಒಳಗಡೆ ಹೋದಾಗ ಮನೆ ಕುಸಿದು ಅವರ ಮೇಲೆ ಬಿದ್ದಿದೆ. ಇದರಿಂದ ದೇಹದ ಮುಕ್ಕಾಲು ಭಾಗ ಮಣ್ಣಿನಲ್ಲಿ ಹೂತು ಹೋಗಿತ್ತು. ತಕ್ಷಣವೇ ಅಕ್ಕಪಕ್ಕದವರು ಬಂದು ರಕ್ಷಿಸಿದ್ದು ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಲ್ ಎತ್ತು ನೋಡ ಕಡಿತಾರೆ ತಾನೇ ಇದೆಯಂತ ಗಂಗಾವತಿ ತಾಲೂಕು ಕನಗಿರಿ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತ ದಾನಾಪುರ್ ಊರಿನಲ್ಲಿ ಪ್ರಕಾಶ್ ಮತ್ತು ಭಾಗ್ಯಲಕ್ಷ್ಮಿ ಅನ್ನೋರ ಮನೆ ರಾತ್ರಿ ಕಂಟಿನ್ಯೂ ಆಗಿ ಸುರಿದಂತ ಮಳೆಗೆ ಏನು ಮೇಲೆ ಛತ್ತೆಲ್ಲ ನೀರಿನ ಇದಕ್ಕೆ ವೇಟ್ ಜಾಸ್ತಿ ಆಗಿ ಹಳೆ ಮನೆಗಳಿವು. ಅದೇನಾಯ್ತು, ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಆತ ಪ್ರತಿನಿತ್ಯ ಗಂಗಾವತಿವರೆಗೂ ವಾಕಿಂಗ್ ಮಾಡ್ತಿದ್ದ. ಟೈಮ್ ಎಷ್ಟಾಗಿತ್ತಂತೇಳಿ ಅವತ್ತು ಗಡಿಯಾರ ನೋಡ್ಲಿಕ್ಕೆ ಹೋಗಿದ್ದೆ, ಗಡಿಯಾರ ತರಲಿಕ್ಕೆ. ಆ ಗಡಿಯಾರ ತರಲಿಕ್ಕೆ ಹೋಗಿದ್ರು ಒಂದಿಂದ ಒಮ್ಮೆಕ್ಕೆ ಅದು ಮೇಲೆ ಕುಸಿದು ಬಿಟ್ಬಿಟ್ಟಿದೆ. ಮಣ್ಣು ಮತ್ತು ಪಾರ್ಟಿಕಲ್ಲು ಎಲ್ಲ ಕುಸಿದು ಬಿದ್ದಾಗ ಆತ ಟೋಟಲಿ ಫುಲ್ಲಿ ಕೊಲೆಕ್ಸ್ ಇದಾಗ್ಬಿಟ್ಟು ಮಣ್ಣಲ್ಲಿ ಮುಚ್ಕೊಂಬಿಟ್ಟಾನೆ. ಮುಚ್ಕೊಂಬಿಟ್ಟಾಗ ಅವರು ಅಕ್ಕ ಇವರು ಅವರು ಎಲ್ಲಿದ್ದಾನೆ ಪ್ರಕಾಶ್ ಅಂತೇಳಿ ಹುಡುಕ್ತಾನೆ, ಎಲ್ಲಿ ಕಾಣವಲ್ದು. ಆದರೆ ಮಣ್ಣಾಗ ಮುಚ್ಕೊಂಡು ಸೌಂಡ್ ಕೇಳಿಸ್ತದೆ. ಅದಕ್ಕೆ ಇಮಿಡಿಯೇಟ್ಲಿ ಅವರು ಈ ಕಲ್ಲು ಎತ್ತಬೇಕಂದ್ರೆ ಅವ್ರಿಗೆ ಶಕ್ತಿ ಆಗಿಲ್ಲ. ಆಮೇಲೆ ಚೀರಿದಾಗ ಅವರು ಊರಿನ ಪಕ್ಕದವರು ಊರಿನಾಗ ಬಂದು ಅದೆಲ್ಲ ತೆಗೆದು ಚಲಿಕೆ ತಗೊಂಡು ಮಣ್ಣು ತೆಗೆದು ಅದನ್ನು ತಗೊಂಡು ಅಲ್ಲಿ ಗಂಗಾವತಿ ಲೀಲಾವತಿ ಹಾಸ್ಪಿಟಲ್ ಏನು ಆರ್ಥೋಪೆಟಿಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಈ ಒಂದು ವಿಷಯ ತಿಳಿಸಿದ ಕೂಡಲೇ ಸನ್ಮಾನಿಸಿ ನಮ್ಮ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮಾಡಿ ನಾನು ಕೂಡ ಬಂದು ವೀಕ್ಷಣೆ ಮಾಡ್ತಂತೇಳಿ ಅವರು ಅಂದರು. ಸನ್ಮಾನಿಸಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ರಾಯಚೂರಿನಲ್ಲಿ ಇರುವುದರಲ್ಲಿ ಅವರು ನಮಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಫೋನ್ ಮಾಡಿದರು. ಅಧಿಕಾರಿಗಳು ಬರ್ತಾರೆ. ಇವತ್ತು ಏನಾಗಿತ್ತು ಅಂತಂದರೆ ಈ ಒಂದು ಮಣ್ಣಿರುವಂಥ ಮೇಲೆ ಚತ್ತಿರುವಂಥ ಮಣ್ಣು ಭಾಳ ಹುಷಾರಾಗಿರ್ಬೇಕು. ಮಳೆಯಿಂದ ಬಿದ್ದು ಬಿದ್ದು ವೇಟ್ ಜಾಸ್ತಿ ಆಗಿ ಈ ಒಂದು ಕುಸಿತದ ನಾವು ಕೂಡ ಎಚ್ಚರವಾಗಿ ಇರಬೇಕು. ನಿಜವಾಗಿ ಕೂಡ ಏನು ಅದೃಷ್ಟ ಏನು ಪ್ರಾಣಹಾನಿ ಏನಾಗಿಲ್ಲ. ಅವ್ರಿಗೆ ಕೂಡ ಒಂದು ಈಗ ತಕ್ಷಣ ಅವ್ರಿಗೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮ್ಮ ಊರಿನಲ್ಲಿರುವಂಥ ಗ್ರಂಥಾಲಯ ಇರ್ಬೋದು, ಒಂದು ಸಂದೇಹ ಭವನ ಇದೆ, ಇವರೆಲ್ಲರೂ ಅಲ್ಲಿ ಶಿಫ್ಟ್ ಮಾಡ್ತೀವಿ. ತಾತ್ಕಾಲಿಕವಾಗಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಅವ್ರಿಗೆ ಇರಬೇಕಂತ ಆಶ್ರಯ ಮಾಡಿ ಅವ್ರಿಗೆ ಏನೇನು ವ್ಯವಸ್ಥೆ ಮಾಡಬೇಕಲ್ಲ ಮಾಡಬೇಕಂತೇಳಿ ತಂಗಿ ಸಾಹೇಬ್ ಹೇಳಿದ್ರು. ನಾವು ತಕ್ಷಣ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ.